नमस्ते स्नेहितरे निमगेल्लरिगू कालचक्र यूट्यूब चानल गे आदरद सुस्वागत। कोका कोला ई शब्दवन्न केळिद कूडले ओंदु क्षण निम्म बायल्लि नीराडुवुदु खंडित। ठंडा मतलब कोका कोला एंब ट्याग् लैन आधारद अडियल्लि स्टार्ट आद ई कंपनी ईग जगत्तिन अत्युन्नत कंपनिगळु तन्न कै केळगडे केलस माडुवंते माडिदे। कोल्ड ड्रिंक्स एंदरे नमगे मोदलु नेनपागुवुदे कोका कोला एंबुदर मट्टिगे नम्म जन इदक्के अडिक्ट आगिद्दारे। कोका कोला कंपनी हुट्टिकोंड मेले कोल्ड ड्रिंक क्षेत्रदल्लिये ओंदु क्रांति नडेदु होगित्तु स्नेहितरे। आदरे ओंदु कालदल्लि ई कंपनी हेगित्तंदरे इदन्न औषधीय रूपदल्लि जनगळिगे नीडलागुत्तित्तंते। इदन्न स्टार्ट माडिदव ओब्ब अमेरिकन प्रजे, आदरे अवन नसीबनल्लि सह इदन्न ओंदु दोड्ड कंपनियागि बेळेयुवुदन्न नोडलु बरदिल्लवेनो अंत काणुत्ते। मोदमोदलु कोका कोलादल्लि कोकेन हेसरिन ड्रग्स अन्नु मिक्स माडलागुत्तित्तंते। ಪ್ರತಿದಿನ ಕೇವಲ 9 ಗ್ಲಾಸ್ನಂತೆ ಒಂದು ವರ್ಷ ವ್ಯಾಪಾರ ಮಾಡಲಾಗಿತ್ತು. ಆದರೆ ಈಗಿನ ಇದರ ಪರಿಸ್ಥಿತಿ ಹೇಗಿದೆ ಎಂದರೆ ವಿಶ್ವದ ಅತಿ ಹೆಚ್ಚು ಕೋಲ್ಡ್ ಡ್ರಿಂಕ್ಸ್ ಉತ್ಪಾದಿಸುವ ಕಂಪನಿಗಳ ಪೈಕಿ ಕೋಕಾ ಕೋಲಾ ಮೊದಲ ಸ್ಥಾನದಲ್ಲಿ ಕಾಣಸಿಗುತ್ತದೆ ಸ್ನೇಹಿತರೆ. ಕೋಕಾ ಕೋಲಾದ ಮೊದಲ ಗ್ಲಾಸನ್ನು 1886ರಲ್ಲಿ ಜಕೋಬ್ಸ್ ಫಾರ್ಮಸಿ ಅವರ ವತಿಯಿಂದ ಅಟ್ಲಾಂಟಾ ಜಾರ್ಜಿಯಾದಲ್ಲಿ ನೀಡಿದ್ದರು. 1886ರ ಮೇ ತಿಂಗಳಲ್ಲಿ ಅಮೆರಿಕದ ಡಾಕ್ಟರ್ ಜಾನ್ ಟ್ಯಾಂಬರ್ಟನ್ ಒಂದು ಲಿಕ್ವಿಡ್ ಅಂದರೆ ದ್ರವ ಪದಾರ್ಥವನ್ನು ಕಂಡುಹಿಡಿಯುತ್ತಾನೆ. ಇವನು ಅಟ್ಲಾಂಟಾ ದೇಶದ ಒಬ್ಬ ದೊಡ್ಡ ಫಾರ್ಮಿಸ್ಟ್ ಆಗಿರುತ್ತಾನೆ. ಆದರೆ ಇದರ ಪೇಟೆಂಟ್ ರೂಪವನ್ನು ಜಕೋಬ್ಸ್ ಫಾರ್ಮಸಿಯವರು ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ. ಇದಾದ ಮೇಲೆ ಈ ದ್ರವದಲ್ಲಿ ಅವರು ಸೋಡಾವನ್ನು ಮಿಕ್ಸ್ ಮಾಡಿ ಅಲ್ಲೇ ಕುಳಿತಿದ್ದ ಕೆಲವು ಜನರಿಗೆ ನೀಡುತ್ತಾರೆ. ಆ ಜನರಿಗೆ ಈ ದ್ರವ ಪದಾರ್ಥವು ಬಹಳ ಇಷ್ಟವಾಗಿ ಹೋಗಿತ್ತು. ಡಾಕ್ಟರ್ ಜಾನ್ ಪಂಬರ್ಟನ್ನ ಸ್ನೇಹಿತ ಫ್ರಾಂಕ್ ರಾಬಿನ್ಸನ್ ಅದಕ್ಕೆ ಕೋಕಾ ಕೋಲಾ ಎಂಬ ಹೆಸರು ನೀಡಿದ್ದರು. ಅಂದಿನಿಂದ ಇಂದಿನವರೆಗೂ ಈ ಮಿಶ್ರಣ ಕೋಕಾ ಕೋಲಾ ಎಂದೇ ಕರೆಯಲ್ಪಡುತ್ತದೆ ಸ್ನೇಹಿತರೆ. ಕೋಕಾ ಎಂದರೆ ಕೋಕಾ ಎಲೆಗಳು ಮತ್ತು ಕೋಲಾ ಎಂದರೆ ಕೋಲಾ ಬೀಜಗಳು, ಇವೆರಡರ ಮಿಶ್ರಣವೇ ಕೋಕಾ ಕೋಲಾ. ಕೋಕಾ ಕೋಲಾವನ್ನು ಮಾರಾಟ ಮಾಡಲು ಪ್ರತಿ ಗ್ಲಾಸ್ಗೆ 5 ಸೆಂಟ್ಗಳ ಹಣವನ್ನು ನಿಗದಿಪಡಿಸಲಾಗಿತ್ತು. ಡಾಕ್ಟರ್ ಜಾನ್ ಪಾಂಬರ್ಟನ್ ಪ್ರತಿ ದಿನಕ್ಕೆ ಕೇವಲ 9 ಗ್ಲಾಸ್ಗಳಂತೆ ಒಂದು ವರ್ಷ ಮಾರಾಟ ಮಾಡಿದ್ದರು. ಆದರೆ ಈಗ ಪ್ರತಿದಿನ 2 ಕೋಟಿಯಷ್ಟು ಕೋಕಾ ಕೋಲಾ ಬಾಟಲ್ಗಳು ಮಾರಾಟವಾಗುತ್ತವೆ ಸ್ನೇಹಿತರೆ. ಆದರೆ ಮೊದಮೊದಲು ಕೇವಲ ಪ್ರತಿದಿನಕ್ಕೆ 9 ಗ್ಲಾಸ್ಗಳ ರೂಪದಲ್ಲಿ ಸೇಲ್ ಆಗುತ್ತಿದ್ದ ಕಾರಣ ಕಂಪನಿಗೆ ಬಹಳ ನಷ್ಟ ಉಂಟಾಗಿತ್ತು. 1887ರಲ್ಲಿ ಅಟ್ಲಾಂಟಾ ದೇಶದ ಇನ್ನೊಬ್ಬ ಫ್ಯಾರಮಿಸ್ಟ್ ಆಸಾ ಗ್ರಿಕ್ಸ್ ಗ್ಯಾಂಡ್ಲರ್ $13,000 ನೀಡಿ ಡಾಕ್ಟರ್ ಜಾನ್ ಪ್ಯಾಂಬರ್ಟನ್ ಅವರಿಂದ ಕೋಕಾ ಕೋಲಾದ ಫಾರ್ಮುಲಾವನ್ನು ಖರೀದಿ ಮಾಡ್ತಾರೆ ಮತ್ತು ಅವರು ಅದರ ಪೇಟೆಂಟ್ ಮತ್ತು ಮಾರ್ಕೆಟಿಂಗ್ ಹಕ್ಕನ್ನು ಸಹ ತಮ್ಮದಾಗಿಸಿಕೊಡ್ತಾರೆ. ಆಗಸ್ಟ್ 16, 1888ರಲ್ಲಿ ಅಚಾನಕ್ಕಾಗಿ ಡಾಕ್ಟರ್ ಪ್ಯಾಂಬರ್ಟನ್ ಅವರ ಸಾವಾಗುತ್ತದೆ. ಆಗ ಎ ಜಿ ಗ್ಯಾಂಡ್ಲರ್ ಅವರು ಕೋಕಾ ಕೋಲಾ ಆವಿಷ್ಕಾರದ ಏಕಮಾತ್ರ ಚಕ್ರವರ್ತಿಯಾಗಿ ಜಗತ್ತನ್ನು ಮುಂದೆ ನಿಲ್ತಾರೆ. ಮೊದಮೊದಲು ಗ್ಯಾಂಡ್ಲರ್ ಅವರು ನಾನಾ ದೇಶದ ಯಾತ್ರಿಕರಿಗೆ ಕೋಕಾ ಕೋಲಾವನ್ನು ಫ್ರೀಯಾಗಿ ಕುಡಿಯಲು ಕೊಡ್ತಿದ್ರಂತೆ. ದಿನಗಳು ಉರುಳುತ್ತಿದ್ದಂತೆ ಕೋಕಾ ಕೋಲಾದ ಚಟವನ್ನು ಹತ್ತಿಸಿಕೊಂಡ ಅಲ್ಲಿಯ ಜನ ಎಷ್ಟು ಹಣವನ್ನು ಬೇಕಾದರೂ ಕೊಟ್ಟು ಕೋಕಾ ಕೋಲಾ ಬಾಟಲ್ಗಳನ್ನು ಖರೀದಿಸಲು ಸಿದ್ಧರಾಗಿ ನಿಲ್ತಾರೆ. ಗ್ಯಾಂಡ್ಲರ್ ಅವರು ದೇಶದ ಬ್ರ್ಯಾಂಡನ್ನು ರಾಷ್ಟ್ರೀಯ ಬ್ರ್ಯಾಂಡಾಗಿ ಮಾಡಲು ನಿರ್ಧರಿಸಿ ಎಲ್ಲೆಲ್ಲಿಯೂ ಅದರ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯೂ ಸಹ ಆಗ್ತಾರೆ. 1894ರಲ್ಲಿ ಜೋಸೆಫ್ ಬಿಯರ್ಡ್ ಎಂಬ ವ್ಯಕ್ತಿ ಮೊದಲ ಬಾರಿಗೆ ಕೋಕಾ ಕೋಲಾವನ್ನು ಗ್ಲಾಸ್ ಬಾಟಲ್ಗಳಲ್ಲಿ ಹಾಕಿ ನಾವು ಬಳಸಬಹುದೆಂಬುದನ್ನು ತೋರಿಸಿಕೊಟ್ಟಿದ್ದರು. ಅದರಂತೆ 1903ರಲ್ಲಿ ಕೋಕಾ ಕೋಲಾದಲ್ಲಿ ಕೊಕೇನ್ ಅಂಶವನ್ನು ಕಡಿಮೆ ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ಅದನ್ನು ಬಳಸುವುದನ್ನು ನಿಲ್ಲಿಸಿಯೇ ಬಿಟ್ಟರು. ಕೋಕಾ ಕೋಲಾ ಕಂಪನಿಯು ತಮ್ಮ ಕಂಪನಿಯ ನಕಲು ಪ್ರತಿಗಳನ್ನು ತಡೆಯಲು ವಿಶೇಷ ಗಮನ ಹರಿಸಿತು. ಅದರಂತೆಯೇ 1916ರಲ್ಲಿ ಒಂದು ಗ್ಲಾಸ್ ಬಾಟಲನ್ನು ರೆಡಿ ಮಾಡಲಾಗಿತ್ತು. ಅದರ ವಿಶೇಷತೆ ಏನೆಂದರೆ ಅದು ಕತ್ತಲನ್ನು ಗ್ರಾಹಕರಿಗೆ ಕಾಣಸಿಗುತ್ತಿತ್ತು. ಹೀಗೆ ಕೋಕಾ ಕೋಲಾ ಕಂಪನಿಯು ಮುಂದಿನ ದಿನಗಳಲ್ಲಿ ಶಿಖರದೆತ್ತರ ಬೆಳೆಯುತ್ತಾ ಹೋಯಿತು ಸ್ನೇಹಿತರೆ. ಕೊನೆಯಲ್ಲಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.